ಹಳೆ ಇಲ್ಲದ್ದು ತೋಟ ಅಲ್ಲ ಮಜ್ಜಿಗೆ ಇಲ್ಲದ್ದು ಊಟ ಅಲ್ಲ ಅಂತ ತಣ್ಣಗಟ್ಲೆ ಒಂದೇ ಸಲ ಕಟಾವು ಮಾಡೋದಲ್ಲ ನಮ್ಮಲ್ಲಿ ಮುನ್ನೂರ ಅರವತ್ತೈದು ದಿನವೂ ವರ್ಷ ಪೂರ್ತಿ ಇರ್ತದೆ ಆ ಮರಿಕಂದಿಗೆ ಅದರಲ್ಲಿರೋ ಅಂತ ಹೇಳ್ದಲ್ಲ ಸರ್ ಪೋಷಕಾಂಶ ಮತ್ತು ತೇವಾಂಶ ಎರಡನ್ನೂ ತನ್ನ ಪಕ್ಕದಲ್ಲಿರೋಂಥ ಮರಿಗೆ ಸಪೋರ್ಟ್ ಮಾಡಿ ಅದರ ಬೆಳವಣಿಗೆಗೆ ಅದು ಪೂರಕವಾಗಿ ತಾನು ತಾನಾಗೇ ಎಳೆದು ಹೋಗ್ತದೆ ಇದು ಬಳೆ ಬಗ್ಗೆ ಹೇಳ್ತಾ ಇದ್ರಿ ಹಾಂ ಎಷ್ಟು ಈಗ ಒಂದು ಎಕರೆಗೆ ಎಷ್ಟು ಕಟ್ಟೆ ಹಾಕಿದ್ದೀರಾ ನೀವು ಒಂದು ಎಕರೆಗೆ ಎಷ್ಟು ಗಿಡಗಳ ಕಂದು ಹಾಕಿದಿರಿ ಅಂತ ಸರ್ ಇಲ್ಲಿ ನಾವು ಇಲ್ಲಿ ನಾನು ಮಾಡ್ತಾಯಿರೋಂಥದ್ದು ಬರೀ ಬಾಳೆ ಅಂತಂದರೆ ಬರೀ ಪಾಳೆ ತೋಟ ಒಂದೇ ಅಂತ ಅಲ್ಲ ಇಲ್ಲಿ ತೆಂಗಿದೆ ಅಡಿಕೆ ಇದೆ ಅಲ್ಸಿದೆ ಬಟರ್ ಫ್ರೂಟ್ ಇದೆ ಆಮೇಲೆ ಅರ್ಶಿನ ಇದೆ ಎಲ್ಲ ಇದೆ ನಾನು ಎಲ್ಲೆಲ್ಲಿ ಸ್ಥಳಾವಕಾಶ ಇದೆ ಎಲ್ಲೆಲ್ಲಿ ಸ್ಥಳಾವಕಾಶ ಇದೆ ಆ ಸ್ಥಳಾವಕಾಶದಲ್ಲಿ ಒಂದೊಂದು ಬಾಳೆಗಳನ್ನು ಇಡ್ತಾಯಿದ್ದೀನಿ ನನ್ನ ಮುಖ್ಯ ಉದ್ದೇಶ ಬಾಳೆ ಇಡುತ್ತಾ ಇರೋದ್ರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ನನಗೆ ಇದು ಒಂದು ವರಮಾನ ಕೊಡ್ತಾ ಇದೆ ಅಂದರೆ ಏನು ಒಂದು ಕಟಿಂಗ್ ಅಲ್ಲ ಏನಲ್ಲ ಒಂದೇ ಸಲ ಹತ್ತು ಟನ್ನು ಮಾರಾಟ ಮಾಡಿಬಿಟ್ಟು ನಾನು ಒಟ್ಟಿಗೆ ಎತ್ಕೊಂಡು ನನಗೆ ಸಿಂಗಾಪುರಕ್ಕೆ ಕೊಟ್ಟೋಗ್ಬಿಡೋಲ್ಲ ಅಲ್ಲ ಸರ್ ಈದರಿಂದ ಆಚೆ ಬರಬೇಕು ನಮ್ಮಲ್ಲಿ ಏನಪ್ಪ ಅಂತಂದರೆ ರೈತರು ಹತ್ತು ಟನ್ ಒಂದೇ ಸಲ ಮಾರಿಬಿಟ್ಟು ಅದೇನೋ ಒಂದು ಮೂರು ಲಕ್ಷ ಹೊಡೆದ್ಬಿಡ್ತೀನಿ ಲಾಟ್ರಿ ಏನೋ ಸಿಂಗಾಪುರಕ್ಕೆ ಹೋಗ್ಬಿಡ್ತೀನಿ ಇನ್ನು ತೋಟಕ್ಕೆ ಬರಲ್ಲ ಅನ್ನೋದ ರೀತಿ ನಾವು ಬೆಳಿತೀವಿ ನಮ್ಗೆ ಹೇಳ್ದಲ್ಲ ಸರ್ ಪ್ರತಿ ವಾರ ಒಂದು ಇನ್ನೂರು ಕೆ ಜಿ ಬರ್ತದೆ ಪ್ರತಿ ವಾರ ಒಂದು ಇನ್ನೂರು ಕೆ ಜಿ ಬರ್ತದೆ ನಾವು ಗಟ್ಟಲೆ ಒಂದೇ ಸಲ ಕಟಾವು ಮಾಡೋದಲ್ಲ ನಮ್ಮಲ್ಲಿ ಮುನ್ನೂರ ಅರವತ್ತೈದು ದಿನವೂ ವರ್ಷ ಪೂರ್ತಿ ಇರ್ತದೆ ನಾನು ಬಾಳೆ ಹಾಕೋರಿಗೆ ನನ್ನ ಸಿನ್ಸಿಯರ್ ಅಡ್ವೈಸು ಏನಪ್ಪ ಅಂತಂದರೆ ಈಗ ನೀವು ಸಾವಿರನೇ ಹಾಕಿ ದಯಮಾಡಿ ಎಲ್ಲರೂ ಆಗಷ್ಟಿಗೆ ಹಾಕಿ ಹಾಕಿದ್ರೆ ಮಾರ್ಕೆಟ್ನ ಎಲ್ಲಿಂದ ತಗೊಂಬರೋದು ಎಲ್ಲ ನಾನು ಏನಂತಂದ್ರೆ ಜುಲೈ ಆದಂಥದ್ದು ವರಮಾಲಕ್ಷ್ಮಿ ಬಂದ್ಬಿಡ್ತದೆ ಗಣಪತಿ ಹಬ್ಬ ಬಂದ್ಬಿಡ್ತದೆ ದಸರಾ ನನಗೆ ಉದ್ದಕ್ಕೆ ಹೌದು ಖಂಡಿತ ಸಿಗ್ತದೆ ಆದರೆ ಈಗ ಒಂದು ಸಾವಿರ ಕಟ್ಟೆ ಅಥವಾ ಗೆಡ್ಡೆ ಹಾಕೋಂಥ ಒಬ್ಬ ರೈತನಿಗೆ ನಾನು ಏನಪ್ಪಾ ಅಂತಂದರೆ ಪ್ರಾಮಾಣಿಕವಾಗಿ ಅವ್ರಿಗೆ ನಾನು ಹೇಳೋಕ್ಕೆ ಬಯಸಂಥದ್ದು ಏನಪ್ಪ ಅಂತಂದರೆ ನೀನು ಸಾವಿರ ಹಾಕೋದನ್ನು ದಯಮಾಡಿ ಬ್ಯಾಚ್ ಬೈ ಬ್ಯಾಚ್ ಒಂದು ಇನ್ನೂರೈವತ್ತು ಮೂರು 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 ತಿಂಗಳಿಗೆ ಸರ್ ಒಂದು ಇನ್ನೂರೈವತ್ತು 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 ಅವಾಗ ಹಾಕಿದ್ರೆ ಅವನಿಗೆ ಅವನಿಗೆ ಲೇಬರ್ ಮ್ಯಾನೇಜ್ಮೆಂಟು ಹಾರ್ವೆಸ್ಟಿಂಗ್ ಮ್ಯಾನೇಜ್ಮೆಂಟು ಮತ್ತು ಈ ವ್ಯವಸಾಯದ ಮ್ಯಾನೇಜ್ಮೆಂಟ್ ಇರ್ತದಲ್ಲ ಈಗ ನ್ಯೂಟ್ರಿಷನ್ ಈಗ ಅವನೆಲ್ಲ ಗೊಬ್ಬರ ಕೊಡಬೇಕು ಅಟ್ಲೀಸ್ಟ್ ಈ ಇದರಲ್ಲಿ ಒಂದು ಮೂರು ತಿಂಗಳು ಅರ್ಲಿ ಬಂದಿರ್ತದೆ ಆ ದುಡ್ಡಿನಲ್ಲಿ ಅವನೇನೋ ಒಂದು ಗೊಬ್ಬರ ಹಾಕ್ಬೋದು ಈಗ ಸಪೋಸ್ ಏನಲ್ಲ ಒಂದು ಸಾವಿರ ಆಗ್ತಾನೆ ಈ ಮಾರ್ಚ್ ಏಪ್ರಿಲ್ನಲ್ಲಿ ಇನ್ನೂ ದೊಡ್ಡ ಗಾಳಿ ಮಳೆ ಇನ್ನೂ ಬಂದಿಲ್ಲ ಸಪೋಸು ಈ ನೋಡಿ ಆಗಸ್ಟ್ನಲ್ಲಿ ಯಾಕೆ ರೇಟ್ ಇರ್ತದೆ ಅಂತ ನೋಡಿ ಏಪ್ರಿಲ್ನಲ್ಲಿ ಈಗ ಗೊನೆ ಕಚ್ಚಿರ್ತದೆ ಈ ಏಪ್ರಿಲ್ನಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದು ಹೋದರೆ ಸರ್ ಸಾವಿರ ಗಿಡಗಳನ್ನು ಒಂದೇ ಸಲ ಮಲಿಕೊಂಬಿಡ್ತದೆ ಅಂದರೆ ಅವನು ಸಾವಿರ ಗಿಡಕ್ಕೆ ಏನು ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾನೆ ಅವನ ಹಿಡೀ ಬದುಕೆ ಮಣ್ಣಿನ ಮೇಲೆ ಮಲಗಿಬಿಡ್ತದೆ ಅಲೋ ಸರ್ ಅಟ್ಲೀಸ್ಟು ಒಂದು ಇನ್ನೂರೈವತ್ತು 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 ಆ ಥರ ನಾಲ್ಕು ಸ್ಟೇಜಲ್ಲಿ ಹಾಕ್ದಾಗ ಅವನಿಗೆ ವೀಡ್ ಮ್ಯಾನೇಜ್ಮೆಂಟ್ ಇರ್ಬೋದು ಲೇಬರ್ ಮ್ಯಾನೇಜ್ಮೆಂಟ್ ಇರ್ಬೋದು ಇರಿಗೇಷನ್ ಮ್ಯಾನೇಜ್ಮೆಂಟ್ ಇರ್ಬೋದು ಪ್ರತಿಯೊಂದಕ್ಕೂ ಅವನಿಗೆ ಸುಲಭ ಆಗ್ತದೆ ಆಮೇಲೆ ಅವನಿಗೆ ಥ್ರೂ ಔಟ್ ಇಯರು ದುಡ್ಡು ಸಿಗ್ತದೆ ಆಮೇಲೆ ಒಂದೇ ಸಲ ಲಾಸ್ ಆದ್ರೂ ಹೇಳ್ದಲ್ಲ ಸರ್ ಈಗ ಈಗ ಈ ಸೀಸನಲ್ಲೇ ಅವನಿಗೆ ಬೆಲೆ ಸಿಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಇನ್ನೂ ಮೂರು ಕಟಿಂಗ್ ಇಲ್ಸದಲ್ಲ ಯಾವ್ದಾದ್ರೂ ಒಂದು ಸೀಸನ್ ಸಿಗ್ತದೆ ದಯಮಾಡಿ ಆಮೇಲೆ ಒಂದೇ ಸಲ ಬಿರುಗಾಳಿಗೋ ಇನ್ನೊಂದಕ್ಕೋ ಬಂದು ಆಮೇಲೆ ರೇಟು ಫಾಲಾಗಿ ದಬಾಕಳದು ಬಂದು ಸಾವಿರ ಹಾಕವನು ಅಟ್ಲೀಸ್ಟ್ ಅದನ್ನು ನಾಲ್ಕು ಹಂತದಲ್ಲಿ ಹಾಕೊಳ್ಳೋ ಅಂಥದ್ದು ಭಾಳ ಒಳ್ಳೆ ಬೆಳವಣಿಗೆ ಅನ್ನೋದು ನಮ್ಮ ಇದು ಸರ್ ನಾನಿಲ್ಲಿ ಹಾಕಿರೋಂಥದ್ದು ಏನಪ್ಪ ಅಂತಂದ್ರೆ ನನಗೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ಹಾಕಿದ್ದೀನಿ ನನ್ನ ಮುಖ್ಯ ಉದ್ದೇಶ ಹೇಳ್ದಲ್ಲ ಸರ್ ಒಂದು ಆದಾಯ ಜೊತೆಗೆ ಈ ಬಾಳೆ ಏನು ಮಾಡ್ತದೆ ಸಾಕಷ್ಟು ಕೃಷಿ ತ್ಯಾಜ್ಯಗಳನ್ನು ನಮ್ಮ ಭೂಮಿಗೆ ಕೊಡ್ತದೆ ಕೇಳ್ದಲ್ಲ ಸರ್ ತುಂಬ ಕೃಷಿ ತ್ಯಾಜ್ಯಗಳು ಕೊಡ್ತದೆ ಒಂದು ಬಾಳೆ ಎಷ್ಟು ಕೃಷಿ ತ್ಯಾಜ್ಯ ಕೊಡ್ತದೆ ಅಂತಂದರೆ ಅದು ಮಣ್ಣಿನ ರಚನೆಗೆ ಹೇಳ್ದಲ್ಲ ಸರ್ ಮಜ್ಜಿಗೆ ಇಲ್ಲದ ಊಟ ಊಟವಲ್ಲ ಬಾಳೆ ಇಲ್ಲದ ತೋಟ ತೋಟವಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದು ನನಗೆ ಒಂದಷ್ಟು ಗ್ಯಾಪ್ನ ಇದೆ ಬಾಳೆ ಇಲ್ಲದ್ದು ತೋಟ ಅಲ್ಲ ಮಜ್ಜಿಗೆ ಇಲ್ಲದ್ದು ಊಟ ಅಲ್ಲ ಅಂತ ನಾವಿಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಸಾಕಷ್ಟು ಒಂದು ಭೂಮಿಗೆ ಕೃಷಿ ತ್ಯಾಜ್ಯ ಕೊಡ್ತದೆ ಆಮೇಲೆ ಮುಖ್ಯವಾಗಿ ಏನಾಗ್ತದೆ ಈ ಬಾಳೆ ಇರೋದ್ರಿಂದ ನನಗೆ ಆ ಬಾಳೆ ನೆರಳು ಇರೋದ್ರಿಂದ ನನಗೆ ಭೂಮಿಲಿ ಅನಗತ್ಯವಾದ ಒಂದು ಕಳೆ ಊಟುತ್ತದೆ ಅಲ್ಲ ಆ ಕಳೆ ನಿರ್ವಹಣೆ ಆಗ್ತದೆ ಅನಗತ್ಯವಾದ ಒಂದು ಕಳೆ ನಿರ್ವಹಣೆ ಆಗ್ತದೆ ಅಲ್ಲೂ ಒಂದು ಎಕೋಸಿಸ್ಟಮ್ ಡೆವಲಪ್ ಆಗ್ತದೆ ಆಮೇಲೆ ಅಕ್ಕಪಕ್ಕದ ಗಿಡಗಳಿಗೆ ಆ ಬಾಳೆಯ ನೆರಳು ಏನು ಮಾಡ್ತಾಯಿದೆ ಒಂದು ನಮ್ಮ ಕಳೆನ ಅಂದರೆ ವೀಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಈ ಬಾಳೆ ಇರೋದ್ರಿಂದ ಏನಾಗ್ತಾ ಇದೆ ಆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ನೇರವಾಗಿ ಇಲ್ಲ ಅವಾಗ ಏನಾಗ್ತಾಯಿದೆ ನನಗೆ ಆ ತೇವಾಂಶ ಇದೆಯಲ್ಲ ಸರ್ ಒಂದು ಬಾಳೆ ತ್ಯಾಜ್ಯ ಬಾಳೆ ನೆರಳು ಮತ್ತು ಬಾಳೆ ತ್ಯಾಜ್ಯಗಳನ್ನು ನಾನು ಭೂಮಿ ಮೇಲೆ ಬೀಳ್ತಾ ಇರೋದ್ರಿಂದ ನನಗೆ ತೇವಾಂಶ ರಕ್ಷಣೆ ಆಗ್ತಾಯಿದೆ ಈಗ ಇಲ್ಲಿ ನಾನು ಹೆಚ್ಚು ಕಡಿಮೆ ಎಂಟು ಎಕರೆನ ಒಂದು ಬೋರ್ವೆಲ್ಲಲ್ಲಿ ಮಾಡ್ತಾ ಇದ್ದೀನಿ ಈ ಬಾಳೆ ಇಲ್ಲ ಅಂತ ಅಂದಿದ್ರೆ ನಾನು ಮೂರು ಎಕರೆನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಇದು ಒಂದು ನೀರನ್ನು ರಕ್ಷಣೆ ಮಾಡ್ತಾಯಿದೆ ಒಂದು ಗೊಬ್ಬರನ ನನಗೆ ಇದೆ ಆಮೇಲೆ ವೀಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ನಲ್ಲ ಅನಗತ್ಯವಾದ ಕಳೆನೂ ತಪ್ಪಿಸ್ತಾ ಇದೆ ಆಮೇಲೆ ಪ್ರತಿ ವಾರ ನನಗೆ ಆದಾಯನೂ ಇದೆ ಆಮೇಲೆ ನಾವು ನೋಡಿ ಈ ಆಮೇಲೆ ಈ ಗೊನೆ ಇದೆಯಲ್ಲ ಸರ್ ನಾವು ಗೊನೆ ತಗೊಂಡ್ಮೇಲೆ ಅದನ್ನು ನಾವು ಕಟ್ ಮಾಡೋಕ್ಕೋಗಲ್ಲ ಅಂದರೆ ಈ ತಾಯಿ ಇದೆಯಲ್ಲ ಈ ತಾಯಿ ಮರಿ ಏನಿದೆಯಲ್ಲ ಸರ್ ಈ ಇದನ್ನು ನಾವು ಜಸ್ಟು ಬರೀ ಗೊನೆ ಮಾತ್ರ ಕಟ್ ಮಾಡ್ತೀವಿ ಗೊನೆ ಕಟ್ ಮಾಡಿ ಈ ಏನಿದೆ ಈ ತಾಯಿ ಗಿಡ ಅದನ್ನು ನಾವು ಬುಡಕ್ಕೆ ಕಟ್ ಮಾಡೋಕ್ಕೋಗಲ್ಲ ಹಾಗೇ ಬಿಟ್ಬಿಡ್ತೀವಿ ಸ್ವಲ್ಪ ಕಟ್ ಮಾಡಲ್ಲ ಕಟ್ ಮಾಡಲ್ಲ ಏನು ಮಾಡ್ತದೆ ಆ ನೀವು ಆ ಗೊನೆ ಕಟ್ ಮಾಡಿರೋಂಥ ಬಾಳೆ ದಿಂಡಲ್ಲಿ ಅಗಾಧವಾದ ಒಂದು ಪೋಷಕಾಂಶ ಮತ್ತು ತೇವಾಂಶಗಳನ್ನ ಅದನ್ನು ಇಟ್ಕೊಂಡಿರ್ತದೆ ಪಕ್ಕದ್ದು ಏನಿದೆ ನೀವು ಏನು ಸೊ ಅಥವಾ ಮರಿಕಂದು ಅಂತ ಹೇಳ್ತೀರಲ್ಲ ಆ ಮರಿಕಂದಿಗೆ ಅದರಲ್ಲಿರೋ ಅಂಥ ಹೇಳ್ದಲ್ಲ ಸರ್ ಪೋಷಕಾಂಶ ಮತ್ತು ತೇವಾಂಶ ಎರಡನ್ನೂ ತನ್ನ ಪಕ್ಕದಲ್ಲಿರೋಂಥ ಮರಿಗೆ ಸಪೋರ್ಟ್ ಮಾಡಿ ಅದರ ಬೆಳವಣಿಗೆಗೆ ಅದು ಪೂರಕವಾಗಿ ತಾನು ತಾನಾಗೇ ಎಳಿದು ಹೋಗ್ತದೆ ತಾನಾಗೇ ತಾನು ಅಳ ಅಳೀತದೆ ಅದು ಕಟ್ ಅಂಥದ್ದು ಏನು ಬೇಡ ಅದು ಅನಗತ್ಯವಾದ ಶ್ರಮ ಅದು ಕಟ್ ಮಾಡಿ ಅದನ್ನು ಒತ್ಕೊಂಡೋಗಿ ತಗೊಂಡೋಗಿ ಬೇಲಿಗೆ ಎಸ್ತು ಆ ಬೇಲಿನ ಇವರು ಭದ್ರಾ ಮಾಡ್ತಾ ಇದ್ದಾರೆ ಹೊರ್ತು ತಮ್ಮ ಭೂಮಿನ ಭದ್ರಾ ಮಾಡಬೇಕು ಅನ್ನೋದು ನಮ್ಮ ಕೃಷಿ ವಿಜ್ಞಾನನೂ ಇಲ್ಲ ನಮ್ಮ ಕೃಷಿಕರು ಹಾಗೆ ಮಾಡ್ತಾ ಇದ್ದಾರೆ ಹೋಗಿ ತಗೊಂಡೋಗಿ ಇರೋ ತ್ಯಾಜ್ಯಗಳೆಲ್ಲನೂ ಬೇಲಿಗೆ ಎಸೆದು ಬೇಲಿ ಭದ್ರ ಆಗ್ತಾ ಇದೆ ಅಂದರೆ ಬೇಲಿ ಭಾಳ ಆಗ್ತಾ ಇದೆ ಇವರ ಕೃಷಿ ಭೂಮಿ ಜಮೀನುಗಳು ಬರಡಾಗ್ತಾ ಇದೆ ಒಂದು ಇನ್ನಪ್ಪ ಏನಪ್ಪ ಅಂತಂದರೆ ನಮ್ಮ ಈ ಮೋತೆ ಇದೆಯಲ್ಲ ಸರ್ ಈ ಏನಪ್ಪ ಅಂದರೆ ನಾವು ಯಾವಾಗ ಕಟ್ ಮಾಡ್ತೀವಿ ಅಂತಂದರೆ ನೋಡಿ ಇಲ್ಲಿ ಹೂ ಇದೆಯಲ್ಲ ಈ ಹೂನಲ್ಲಿ ಸಾಕಷ್ಟು ಪಲ್ಯ ಗಿಲೆ ಎಲ್ಲನೂ ಮಾಡಿ ತಿಂತಾರೆ ಭಾಳ ಇದು ತುಂಬ ತುಂಬ ನ್ಯೂಟ್ರಿಯೆಂಟ್ ರಿಚ್ ಇದು ನೋಡಿ ಈಗ ಇದು ಯಾವಾಗಪ್ಪ ಬಲಿತದೆ ಅಂತಂದರೆ ನಮಗೆ ನೋಡಿ ಈ ಎಲ್ಲ ಹೂವುಗಳೂ ಹಲೋ ಸರ್ ಇಲ್ಲಿ ಏನು ನಾವು ದಳ ಇದೆಯಲ್ಲ ಪೆಟಲ್ಸು ಈ ಪೆಟಲ್ಸ್ಗಳೆಲ್ಲ ಒಂದೊಂದಾಗಿ ನೋಡಿ ಸರ್ ಈ ಥರ ಪೆಟಲ್ಸ್ಗಳು ಒಂದೊಂದಾಗಿ ಒಂದೊಂದಾಗಿ ನೋಡಿ ಉದುರ್ತಾ ಹೋಗ್ತದೆ ಉದುರ್ತಾ ಹೋಗ್ತದೆ ಅದರಲ್ಲಿ ಅದು ಏನೇನು ಪೋಷಕಾಂಶಗಳಿದೆಯೋ ಅಗಾಧವಾದ ಪೋಷಕಾಂಶಗಳಿದೆ ಅದು ಮಣ್ಣಿಗೆ ಏನೇನು ಮಾಡ್ತದೆ ನಮಗೆ ಖಂಡಿತ ಗೊತ್ತಿಲ್ಲ ಅಷ್ಟು ಪೋಷಕಾಂಶಗಳು ಅದರಲ್ಲಿದೆ ಈ ಎಲ್ಲ ಈ ಹೂವು ಉದುರೋದ ಮೇಲೆ ಬಾಳೆ ಪಕ್ವಾಗಿದೆ ಅಂದರೆ ಮನೆ ಕಟ್ ಮಾಡೋದಕ್ಕೆ ಅದು ಸೂಕ್ತವಾಗಿದೆ ಅಂತ ನಾವು ತಿಳಿದು ಕಟ್ ಮಾಡಬೇಕು ಆವಾಗ ನಿಮ್ಮ ಆ ಬಾಳೆ ಎಂಥದಪ್ಪ ಬಾಳೆನ ಮಾರ್ಕ್ಸೋದಿದೆಯಲ್ಲ ಅಂದರೆ ಹೇಳ್ದಲ್ಲ ಸರ್ ಬಲ್ತಿರೋ ಕಾಯಿನೇ ಕೂಯ್ತಾರೆ ಬಲ್ತಿರೋ ಕಾಯಿನ ಕೂದು ಅದಕ್ಕೆ ಅದು ಎಂಥದ್ದು ಕಾರ್ಬೈಡ್ ಅಂತ ಕೆಮಿಕಲ್ ಹಾಕಿ ಅದನ್ನು ತಿಂದರೆ ಏನಾಗ್ಬೋದು ಸರ್ ಏನಾಗ್ಬೋದು ನಾವು ಏನು ಯಾವ ಕಾರ್ಬೈಡು ಬೇಡ ಎಂಥದ್ದು ಬೇಕಾಗಿಲ್ಲ ಈ ಎಲ್ಲ ಹೂವೆಲ್ಲ ಮೇಲೆ ಅದನ್ನು ಕಟ್ ಮಾಡಿ ಜಸ್ಟು ಎರಡು ದಿನ ನೀವು ರೂಮ್ ಟೆಂಪ್ರೇಚರ್ಲಿಟ್ರು ಅದು ಸಹಜವಾಗಿ ಹಣ್ಣು ಆಗ್ತದೆ ಅಂಥ ಹಣ್ಣುಗಳನ್ನ ನಾವು ತಿನ್ನಂಥದ್ದು ಆಗಬೇಕು ನೋಡಿ ಈ ಮಾತೇನ ನಾವು ರೈತರನ್ನ ಹಿಂಗೆ ಕಟ್ ಮಾಡಿಬಿಡ್ತೀವಲ್ಲ ಅಂದರೆ ಆ ಗಿಡದ ಒಂದು ಸಹಜ ಬೆಳವಣಿಗೆಗೆ ನಾವು ಅಡ್ಡಿಪಡಿಸ್ತಾ ಇದ್ದೀವಿ ನಾವು ಆ ಥರ ಕಟ್ ಮಾಡೋದ್ರಿಂದ ತನ್ನ ಮುಂದಿನ ಮರಿಗಳಿಗೆ ಅದು ರೋಗ ತಂದು ಇಡ್ಬೋದು ಮುಂದೆ ನಾವು ಕಂದುಗಳಿಗೆ ರೋಗ ಬಂತು ಹಾಗೆ ಹೀಗೆ ಅಂತ ಹೇಳ್ತೀವಲ್ಲ ಅಂದರೆ ತನ್ನ ಜೀವನ ಚಕ್ರನ ಅದು ಅಸಹಜವಾಗಿ ಮುಗಿಸ್ದಾಗ ಏನಾಗ್ಬೋದು ಅದರಲ್ಲಿ ಏನೇನೋ ಅಸಹಜತೆ ಅಲ್ಲಿನ ಆ ಒಂದು ನೈಸರ್ಗಿಕ ಚಕ್ರನ ನಾವು ಅದಕ್ಕೆ ಅಡ್ಡಿಪಡಿಸಿದಾಗ ಸಾಕಷ್ಟು ಹಾನಿ ಉಂಟಾಗುವಂಥದ್ದು ಇದಿದೆ ಆಮೇಲೆ ನೋಡಿ ಈ ಹೂವನ್ನ ಅವಲಂಬಿಸ್ಕೊಂಡು ನಮಗೇನಾಗಿದೆ ಬರೀ ಬಾಳೆಯ ಕಲ್ಪನೆ ನನ್ನ ಇಳುವರಿ ಕಲ್ಪನೆ ಈ ಹೂವನ ಅವಲಂಬಿಸ್ಕೊಂಡು ಸಾಕಷ್ಟು ಜೇನು ದುಂಬಿ ಅದ್ಯಾವುದೋ ಒಂದೊಂದು ಸಣ್ಣ ಒಂಥರ ಸಣ್ಣ ಸಣ್ಣ ಸೊಳ್ಳೆಗಳು ಏನೋ ಅಸಂಖ್ಯಾತ ಜೀವಿಗಳು ಆ ಹೂವನ್ನ ಅವಲಂಬಿಸ್ಕೊಂಡು ಇದಿದೆ ನೀವು ನಾವು ತೆಗೆದು ಹಾಕಿದ್ರೆ ಅಷ್ಟು ಅಸಂಖ್ಯಾತ ಜೀವಿಗಳು ಏನು ನಮ್ಮ ಎಕೋಸಿಸ್ಟಮ್ನಲ್ಲಿದೆ ಆ ಜೀವಿಗಳಿಗೆಲ್ಲ ಹಾರ ಕೊಡೋಂಥವ್ರು ಯಾರು ಆ ಜೀವಿಗಳಿಗೂ ಒಂದು ಕರ್ತವ್ಯ ಇದೆ ಆ ಜೀವಿಗಳಿದ್ದಾಗ ನಿಮಗೆ ಎಂಥದ್ದೋ ಸುಡೋ ಮನಸ್ಸು ಅದೆಂಥದ್ದೋ ಏನಪ್ಪ ನಮ್ಮ ಅದೆಂಥದ್ದು ಬಂಜಿ ಟಾಪು ಆ ಟಾಪು ಈ ಟಾಪು ಪರಾಮ ವಿಳ್ಟು ಅಂತ ಹೇಳ್ತೀವಲ್ಲ ಅವೆಲ್ಲ ಬರದೇ ಇರ್ಬೋದು ಅದಕ್ಕೇನು ಇದಿದೆ ಆಮೇಲೆ ನೋಡಿ ನನಗೆ ಒಂದು ವೈಜ್ಞಾನಿಕವಾಗಿ ನನಗೆ ಇದುವರೆಗೂ ಅರ್ಥ ಆಗದೆ ಇರೋವಂಥದ್ದು ನಾನು ಈ ಮೂಲಕ ನಾನು ನಮ್ಮ ನಮ್ಮ ಏನು ಆರ್ಟಿಕಲ್ಚರ್ ಸೈನ್ಸ್ ಏನಿದೆ ಯಾಕಂದರೆ ನಾನು ಸಾಕಷ್ಟು ಆರ್ಟಿಕಲ್ಚರ್ ಸೈಂಟಿಸ್ಟ್ಗಳನ್ನು ನಾನು ಕೇಳಿದ್ದೀನಿ ಅವರು ರಿಪೋರ್ಟ್ ಇದೆ ಅಂತ ಹೇಳ್ತಾರೆ ಹೊರ್ತು ವೈಜ್ಞಾನಿಕವಾಗಿ ಸಾಬೀತು ಮಾಡಿರೋಂಥ ರಿಪೋರ್ಟು ನನಗೆ ಇದುವರೆಗೂ ಅವರು ಕೊಟ್ಟಿಲ್ಲ ನಿಮ್ಮ ಚಾನಲ್ ಮೂಲಕ ನಾನು ಅವ್ರನ್ನ ಆಗ್ರಹ ಮಾಡ್ತಾ ಇರೋದು ಮತ್ತು ಮನವಿ ಮಾಡ್ತಾ ಇರೋದು ಏನಪ್ಪಾ ಅಂತಂದರೆ ನೋಡಿ ಈ ಹೂವು ಏನು ಮಾಡ್ತಾರೆ ರಾಸಾಯನಿಕ ಕೃಷಿಲಿ ಇದನ್ನು ಕಟ್ ಮಾಡಿಸ್ತಾರೆ ಸರ್ ಇದನ್ನು ಕಟ್ ಮಾಡಿಸಿ ಆ ಯೂರಿಯಾ ನಮ್ಮ ಯೂರಿಯಾ ಇದೆಯಲ್ಲ ಯೂರಿಯಾನ ಇದಕ್ಕೆ ಕಟ್ತಾರೆ ಪೊಟ್ಯಾಷಿಯಂ ನೈಟ್ರೇಟು ಕಟ್ತಾರೆ ಆ ಪೊಟ್ಯಾಷಿಯಂ ನೈಟ್ರೇಟು ಯೂರಿಯಾನ ಇಲ್ಲಿಗೆ ಕಟ್ತಾರೆ ಅವರ ಇದೇನಪ್ಪ ಅಂತ ಅಂತಂದರೆ ಬಾಳೆ ನೋಡಿ ಸರ್ ಇದು ಏನಪ್ಪ ಜೈಲಮು ಫ್ಲೋಯಮು ಅಂತ ಏನೋ ಹೇಳ್ತೀವಲ್ಲ ಸರ್ ನಾವು ಝೈಲಮ್ ಏನೋ ಮೇಲ್ಕೆತ್ತದ ಫ್ಲೋಯಮ್ ಏನೋ ಹಿಂದಕ್ಕೆ ಬರ್ತದೆ ಸರಿನಾ ಸರ್ ಈಗ ನೀವು ಇಲ್ಲಿ ಕಟ್ ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳಿ ಅಂದರೆ ಈಗ ಗಿಡದಿಂದ ಏನೋ ಹಿಂಗೆ ಎತ್ತಾಯಿದೆ ಅಂತ ತಿಳ್ಕೊಳ್ಳಿ ಎತ್ತುತ್ತಾ ಇರೋದು ಏನೋ ಇಲ್ಲಲ್ಲ ಏನೋ ಭಾಳ ಲಾಸ್ ಆಗೋಗ್ತಾ ಇದೆ ಆ ಗೊನೆ ಈಲ್ಡ್ ಮೇಲೆ ಅದು ಪ್ರಭಾವ ಬೀರ್ತದೆ ಅನ್ನೋದು ಒಂದು ಇದು ಅಲ್ವಾ ಕೊನೆ ಕೆಳಗಡೆ ಭಾಗ ಆಗುತ್ತೆ ಅಂತ ಅವರ ಇದು ಅಲ್ವಾ ಅಂದರೆ ಕೊನೆ ಬಂಚ್ಕೊಳ್ಳೋದು ಸರಿನಾ ಅಂದರೆ ನಿಮಗೆ ಹಿಂಗಿಂದ ಬರ್ತಾ ಇದೆ ಅಂತಂದರೆ ಲಾಸು ಹೋಗ್ತಾ ಇದೆ ಸರಿನಾ ನೀವು ಇಲ್ಲಿ ನಾನು ಹೇಳಿದೆ ಇದು ಭಾಳ ನ್ಯೂಟ್ರಿಯೆಂಟ್ ರಿಚ್ ಅಂತ ಅದೇ ಯಾಕೆ ನೀವು ಹಿಂಗೆ ಕಟ್ತಾಗ ಅದೇ ಹಿಂಗೆ ತಗೊಂಡ್ಬಿಡ್ತದ ಇದನ್ನು ನಾವು ವೈಜ್ಞಾನಿಕವಾಗಿ ಮಾಡಬೇಕಲ್ವ ಸರ್ ನೀವು ಇಲ್ಲಿ ಕಡ್ದಾಗ ರಿವರ್ಸ್ ಓಟ್ ಆಗ್ತದಾ ಈಗ ನಿ ನಿಮ್ಮ ವಾದ ಇರೋದೇನು ಈ ರೀತಿ ಬರ್ತಾ ಇದೆ ಲಾಸ್ ಆಗ್ತಾ ಇದೆ ಹಿಂಗೆ ಕೆಳಗಡೆ ಹೋಗಿ ಲಾಸ್ ಆಗ್ತಾ ಇದೆ ಅಂತ ಅಂದರೆ ಇದರಲ್ಲಿರೋದು ಹಿಂದಕ್ಕೆ ಹೋಗ್ಬೋದಲ್ಲ ಇದರಲ್ಲಿರೋ ಟೇಸ್ಟು ಇದರಲ್ಲಿರೋ ಫ್ರ್ಯಾಗ್ರೆನ್ಸ್ ಏನೋ ಇದು ಇದರೊಳಗಡೆ ಟೇಸ್ಟ್ ಇದೆ ಸ್ವಾಮಿ ಇದರೊಳಗೆ ಫ್ರಾಗ್ರೆನ್ಸ್ ಇದೆ ಸ್ವಾಮಿ ನಿಮ್ಮ ಬಾಳೆಹಣ್ಣಿಗೆ ಆ ಟೇಸ್ಟು ಫ್ರಾಗ್ರೆನ್ಸು ಇದರಿಂದ ಹೋಗ್ತಾ ಇಲ್ವಾ ನೀವು ಚೀಲ ಕಟ್ಟೋದ್ರಿಂದ ಮಾತ್ರ ಹೋಗ್ತಾ ಇದೆಯಾ ಅದಿಂಗೆ ನೀವು ಇದು ಮಾತ್ರ ಹಿಂಗೆ ಹೋಗ್ತಾ ಇದೆ ಅಂತ ಹೇಳ್ತೀರಿ ಅದಿಂಗೆ ರಿವರ್ಸ್ ಹೆಂಗೆ ಆಗ್ತದಾಗ ಒಂದು ನೋಡಿ ಸರ್ ಇದೇ ಅಗ್ರಿಕಲ್ಚರ್ ಸೈನ್ಸ್ ಏನು ಹೇಳ್ತದೆ ಅಥವಾ ನಮ್ಮ ಪ್ಲ್ಯಾಂಟ್ ಸೈನ್ಸ್ ಏನು ಹೇಳ್ತದೆ ನಿಮ್ಮ ಇಳುವರಿ ಡಿಪೆಂಡ್ ಆಗೋದೇನು ಅಂದರೆ ನೀವು ಸ್ಟೆಮ್ಮು ಸ್ಟೆಮ್ಮಲ್ಲಿ ಏನು ಸ್ಟೋರ್ ಆಗ್ತದೆ ಅಂತ ಅಂದರೆ ನಿಮಗೆ ಈಗ ಸಪೋಸ್ ಹನ್ನೆರಡು ತಿಂಗಳು ಬೆಳೆ ಅಂತಂದರೆ ಸರ್ ನಾಲ್ಕು ತಿಂಗಳಿದೆ ಸ್ಟೆಮ್ಮಲ್ಲಿ ಏನು ಸ್ಟೋರ್ ಆಗ್ತದೆ ಅಂದರೆ ಗ್ಲುಕೋಸ್ ಆ ಗ್ಲೂಕೋಸ್ ಏನು ಸ್ಟೋರ್ ಆಗ್ತದೆ ಅದೇ ನಿನ್ನ ಈಲ್ಡು ಅಂತ ಹೇಳ್ತದೆ ಅಲೋ ಸರ್ ಮತ್ತು ಅದು ಹೆಂಗೆ ನೀವು ಅಸಹಜವಾಗಿ ನೀವು ಈಲ್ಡನ್ನು ಹೆಂಗೆ ಹೆಚ್ಚಿಸ್ತೀರಿ ಅಂದರೆ ನೀವು ಸೈನ್ಸ್ಗೆ ವಿರೋಧವಾಗಿ ನಿಮ್ಮ ಎಕ್ಸ್ಪಿರಿಮೆಂಟ್ಸ್ಗಳು ಅಥವಾ ನಿಮ್ಮ ರಿಸರ್ಚ್ ಏನಿದೆ ನಿಮ್ಮ ಸೈನ್ಸ್ಗೆ ಮತ್ತು ನಿಮ್ಮ ಇದಕ್ಕೆ ವಿರೋಧವಾಗಿದೆಯಲ್ವಾ ಸ್ಟೆಮ್ಮು ಏನಿದೆ ಸ್ಟೆಮ್ದು ನಿಮಗೆ ಹೀಳ್ಲಿಕ್ಕೆ ಸಪ್ಲೈ ಆಗಬೇಕೆ ಹೊರತು ನೀವು ಕೃತಕ್ವಾಗಿ ಇಲ್ಲಿ ಕೊಟ್ಟಿರೋದ್ರಿಂದ ಏನಾದ್ರು ಆಗ್ತಾ ಇದೆಯಾ ಅಲೋ ಸರ್ ಆಮೇಲೆ ನೋಡಿ ಎಷ್ಟು ಈಸಿ ಅಂತಂದರೆ ನೋಡಿ ಸರ್ ಈಗ ನಾನು ಕೊನೆ ಕಟ್ ಮಾಡಬೇಕು ಅಲ್ಲಿ ಮೇಲ್ಕೋಬೇಕು ಅದರಿಂದ ಇಲ್ಲಿ ಇಲ್ಲಿ ಹೊಡಿ ಇಲ್ಲಿ ಹೊಡಿ ಇಲ್ಲಿ ಹೊಡೆದ್ಬಿಡ್ತಾನೆ ನಾನು ಹೇಳಿದೆ ಇಲ್ಲಿ ನಾನು ಹಿಂಗೆ ಎಳಿತೀನಿ ಆರಾಮಾಗಿ ನಾನು ಕಟ್ ಮಾಡ್ಕೊತೀನಿ ಹಲೋ ಸರ್ ಆಮೇಲೆ ಇಲ್ಲಿ ಜೀವ ಈಗ ನಮ್ಮ ಎಂಥದಪ್ಪ ನಮ್ಮ ಆರ್ಗ್ಯಾನಿಕ್ ಕೃಷಿಕರು ಇಲ್ಲಿ ಜೀವಾಮೃತ ಅಮೃತ ರಾಸಾಯನಿಕ ಕೃಷಿಕರು ಪೊಟ್ಯಾಷಿಯಂ ನೈಟ್ರೇಟು ಯೂರಿಯಾ ಕಟ್ಟೋವಂಥದ್ದು ನನಗೆ ಇದ್ರ ಬಗ್ಗೆ ಏನೂ ಇಲ್ಲ ಸರ್ ಯಾಕೆಂತಂದರೆ ಒಂದು ಎಕೋಸಿಸ್ಟಮ್ನಲ್ಲಿ ಅದರ ಸಹಜ ಬೆಳವಣಿಗೆ ಮತ್ತು ನೈಸರ್ಗಿಕ ಚಕ್ರಕ್ಕೆ ನಾವು ಅಡ್ಡಿಪಡಿಸೋಂಥದ್ದು ಇದೆಯಲ್ಲ ಇದು ಒಂದು ರೀತಿ ಮಾನವನ ಕುಚೇಷ್ಠೆ ಅಂತ ಹೇಳ್ಬೋದು ಇದು ಇದನ್ನೆಲ್ಲ ನಮ್ಮ ಕುಚೇಷ್ಠೆ ಈ ಕುಚೇಷ್ಠೆಯಿಂದ ನಾವು ಆಚೆ ಬರಬೇಕಾಗಿದೆ ಈಗ ಸಪೋಸು ನೀವು ಇಲ್ಲಿ ಕಟ್ ಮಾಡಿದ ತಕ್ಷಣ ಸರ್ ಇಲ್ಲಿ ಕಟ್ ಮಾಡ್ತೀರಿ ಇಲ್ಲೇನೋ ಒಂದು ಗಾಯ ಆಗ್ತದೆ ಅಲ್ಲಿ ಯಾವುದೋ ಒಂದು ಫಂಗಸೋ ಏನೋ ಒಂದು ನೀವು ಅಲ್ಲಿ ಆನೆ ಚಾನ್ಸಸ್ ಇದೆ ಅಲ್ವಾ ಅಂದರೆ ನೀವು ಒಂದೊಂದು ಗಾಯ ಆದಾಗ ಅದು ಓಪನ್ ಆದಾಗ ಚಾನ್ಸಸ್ ಇದೆ ಅಲ್ವಾ ಅದಕ್ಕೆ ಇದನ್ನ ಇದರಿಂದ ನಿಮಗೆ ಒಳ್ಳೆ ಫ್ರ್ಯಾಗ್ರೆನ್ಸ್ ಒಳ್ಳೆ ಟೇಸ್ಟ್ ಇದರಿಂದ ಸಪ್ಲೈ ಆಗ್ತಾ ಇದೆ ಅಂತ ಯಾಕೆ ನಿಮಗೆ ಅದು ಅನಿಸ್ತಾ ಇಲ್ಲ ನಾವು ಆ ನೈಸರ್ಗಿಕ ಚಕ್ರಕ್ಕೆ ಯಾಕೆ ನಾವು ಅಡ್ಡಿಪಡಿಸೋದ್ದು ಏನಿದೆ ಪ್ರಕೃತಿ ಮುಂದೆ ಮಾನವ ಏನು ಎಲ್ಲ ನೋಡಿ ಈಗ ನೋಡಿ ನೀವು ಆ ಹಣ್ಣನ್ನು ಬಲಿಯೋಕ್ಕೆ ಈಗ ಇವ್ರು ಇವರೇನು ಅಂತ ತಿಳ್ಕೊಳ್ತಾ ಇದ್ದಾರೆ ಪೊಟ್ಯಾಷಿಯಮ್ ನೈಟ್ರೇಟು ಯೂರಿಯಾನ ಕೊಡ್ತಾ ಇದ್ದಾರೆ ನೋಡಿ ಸರ್ ಒಂದು ಗಿಡದ ಬೆಳವಣಿಗೆ ಹಂತದಲ್ಲಿ ಯಾವುದೋ ಒಂದು ಬೆಳವಣಿಗೆ ಹಂತದಲ್ಲಿ ಏನೋ ಜಿಂಕ್ ಬೇಕಾಗಿದೆ ಅದಕ್ಕೆ ಬೋರಾನ್ ಬೇಕಾಗಿದೆ ಯಾವುದೋ ಹಣ್ಣು ಕಚ್ಚೋ ಟೈಮಲ್ಲಿ ಏನೋ ಪೊಟ್ಯಾಶ್ ಬೇಕಾಗಿದೆ ಹೂ ಕಚ್ಚೋ ಟೈಮಲ್ಲಿ ಏನೋ ಮೆಗ್ನೀಷಿಯಮೋ ಏನೋ ಒಂದು ಬೇಕಾಗಿದೆ ಅಲ್ಲವೋ ಸರ್ ಅಂದೋ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನು ಬೇಕು ಅಂತ ಗೊತ್ತಿಲ್ಲ ಅಲ್ವಾ ಈಗ ಆ ಬಾಳೆಗೊನೆ ಬಲಿಯೋ ಟೈಮಲ್ಲಿ ಅದೇನೋ ಬೇಕೋ ಅದು ಸಪ್ಲೈ ಮಾಡೋಕೆ ಅದಕ್ಕೆ ಗೊತ್ತಿದೆ ಇವರು ಇಲ್ಲಿ ಪೊಟ್ಯಾಷಿಯಂ ನೈಟ್ರೇಟು ಯೂರಿಯಾ ಕೊಟ್ಬಿಟ್ಟು ಬೇಕು ಅಂತ ಇವ್ರಿಗೆ ಗೊತ್ತಾ ಹೆಂಗೆ ಗೊತ್ತು ಅದನ್ನು ಹೆಂಗೆ ಕನ್ಕ್ಲೂಷನ್ಗೆ ಬಂದರು ಸರ್ ಅದಕ್ಕೆ ಆ ಟೈಮ್ಗೆ ಯೂರಿಯಾನೇ ಬೇಕು ಪೊಟ್ಯಾಷಿಯಂ ನೈಟ್ರೇಟ್ ಬೇಕು ಅಂತ ಹೆಂಗೆ ಬಂದರು ಅಲ್ಲ ಸರ್ ಏನೋ ಒಂದು ಬೇಕಾಗಿದೆ ಅದರಿಂದ ದಯಮಾಡಿ ಹೇಳ್ದಲ್ಲ ಸರ್ ಇದು ಆರ್ಟಿಕಲ್ಚರ್ ಅವರು ಇದೇ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಹೇಳ್ದನಲ್ಲ ಸರ್ ಅವರು ವೈಜ್ಞಾನಿಕವಾಗಿ ಇದೇ ಥರ ಇವತ್ತು ಹೇಳ್ದಲ್ಲ ಫೇಸ್ಬುಕ್ಕು ಮತ್ತು ಸೋಷಲ್ ಮೀಡಿಯಾಗಳು ಭಾಳ ಪ್ರಬಲವಾಗಿದೆ ಅವರ ರಿಸರ್ಚ್ ಪೇಪರ್ಸು ಏನಾದರೂ ಆ ರೀತಿ ಕಟ್ ಮಾಡೋದ್ರಿಂದ ಈಳು ಪ್ಯಾರಾಮೀಟ್ರ್ ಒಂದೇ ಅಂತ ಅಲ್ಲ ಈಲ್ಡ್ ಪ್ಯಾರಾಮೀಟರ್ಲ್ಲೂ ಹೇಳಲಿ ಅವರು ಈ ರೀತಿ ರೈತರಿಗೆ ಅನುಕೂಲ ಇದೆ ಅನ್ನೋದನ್ನು ದಯಮಾಡಿ ಸಾಬೀತು ಇಲ್ಲ ಅಂತಂದರೆ ಸುಮ್ಮನೆ ಅನಗತ್ಯವಾದ ರೈತ ಅದನ್ನು ಶ್ರಮ ಮಾಡಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಒಂದು ಸ್ಪಷ್ಟವಾದ ನಿಲುವು ಸರ್ ನನ್ನದು ಈ ಸಕರ್ಸ್ನೆಲ್ಲ ಬಿಡ್ತೀರಾ ಕಟ್ ಮಾಡ್ತೀರಾ ಸರ್ ಸಕ್ಕರ್ಸನ್ನ ಬಿಡೋ ಅಂಥದ್ದು ಕಟ್ ಮಾಡೋ ಅಂಥದ್ದು ಏನಪ್ಪಾ ಅಂತಂದರೆ ನಮಗೆ ನೋಡಿ ಸ್ಥಳಾವಕಾಶ ಅಲ್ಲಿ ಸ್ಥಳಾವಕಾಶ ಇದ್ದು ಬಿಸಿಲು ಗಾಳಿ ಸಿಗ್ತಾ ಇದೆ ಅಂತ ಅಂದರೆ ಬಿಡ್ತೀವಿ ಇಲ್ಲಿ ಯಾವುದು ಫಾರ್ಮುಲಾ ಮೇಲೆ ಹೋಗಲ್ಲ ಸರ್ ಕೃಷಿ ಅನ್ನೋದು ಯಾವುದೋ ಫಾರ್ಮುಲಾ ಮೇಲೆ ಹೋಗೋಲ್ಲ ಅಲ್ಲಿ ಜಾಗ ಐತಿ ಜಾಗ ಇಲ್ಲ ನಿಮಗೆ ಬಿಸಿಲು ಬೀಳ್ತಾ ಇಲ್ಲ ಗಾಳಿ ಬೀಳ್ತಾ ಇಲ್ಲ ಅಂತಂದರೆ ಕಟ್ ಮಾಡಿ ಸ್ಥಳಾವಕಾಶ ಇದ್ದರೆ ನೀವು ನಾಲ್ಕು ಬಿಡಿ ಐದು ಬಿಡಿ ಹತ್ತು ಬಿಡಿ ನಿಮ್ಮ ಸ್ಥಳಾವಕಾಶದ ಮೇಲೆ ಡಿಪೆಂಡ್ ಅದು ಬರೀ ಎರಡೇ ಇಟ್ಕೊಬೇಕು ಮೂರೇ ಇಟ್ಕೊಂಬೋದು ಅಂತ ಅಲ್ಲ ಅಂದರೆ ಅಲ್ಲಿ ನೀವು ಅದಕ್ಕೆ ಬೆಳವಣಿಗೆಗೆ ಬೇಕಾದಷ್ಟು ನೀವು ನೀರನ್ನು ಮತ್ತು ಗೊಬ್ಬರನ ನಾನು ಪೂರೈಸ್ತೀನಿ ಅನ್ನೋ ಅದು ನಿಮಗೆ ಖಾತ್ರಿ ಇದ್ದರೆ ಮತ್ತು ಅಲ್ಲಿ ಸ್ಥಳಾವಕಾಶಗಳು ಅಲ್ಲದೆ ಗಾಳಿ ಬೆಳಕು ಬೆಳಕೆ ಇದ್ರೆ ನೀವು ಐದು ಬಿಡ್ಬೋದು ಆರು ಬಿಡ್ಬೋದು ಏಳು ಬಿಡ್ಬೋದು ಇದ್ರ ಮೇಲೆ ಹೋಗ್ತದೆ ಸರ್ ಅಷ್ಟೇ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ನಾವು ಮೂರು ಮೂರು ಮೈಂಟೇನ್ ಮಾಡ್ತೀವಿ ಸರ್ ಒಂದು ಈಗ ಆಲ್ರೆಡಿ ಇಲ್ಲಿ ಬಂದಿರ್ತದೆ ಒಂದು ಅದರ ಆಪೋಸಿಟ್ ಡೈರೆಕ್ಷನ್ ಬಿಟ್ಟಿರ್ತೀವಿ ಇದನ್ನ ಕಟ್ ಮಾಡಿದ ತಕ್ಷಣ ಇಲ್ಲೊಂದು ಬರ್ತದೆ ಈ ಥರ ಅದು ಒಂದು ನಾವು ಒಂದು ಕಾಮನ್ ಸೆನ್ಸು ಸರ್ ಅದು ಗಾಳಿ ಬೆಳಕನ್ನು ನೋಡಿಕೊಂಡು ಯಾವುದನ್ನು ತೆಗಿಬೇಕು ಯಾವುದನ್ನು ಕಟ್ ಮಾಡಬೇಕು ಅನ್ನೋದನ್ನು ಒಂದು ಕಾಮನ್ ಸೆನ್ಸಲ್ಲಿ ನಮಗೆ ಗೊತ್ತಾಗ್ಬಿಡ್ತದೆ ಸರ್ ಅದು ಇದಕ್ಕೆ ಕೃತಕವಾಗಿ ಏನಾದರೂ ಗೊಬ್ಬರಗಳ ಕಾಂಪೋಸ್ಟು ಆ ಥರ ಏನಾದರೂ ಕೊಡ್ತೀರಾ ಅಥವಾ ಸರ್ ಈಗ ನಾನು ಇದಕ್ಕೆ ಹೇಳೋನಲ್ಲ ಸರ್ ಒಂದು ಬುಟ್ಟಿ ಕಾಂಪೋಸ್ಟನ್ನು ಕೊಡೋಂಥದ್ದು ಭಾಳ ಒಳ್ಳೆಯದು ಸರ್ ಒಂದು ಬುಟ್ಟಿ ಅಂತಂದರೆ ಒಂದು ಇಪ್ಪತ್ತು ಕೆ ಜಿ ಕಾಂಪೋಸ್ಟ್ ಕೊಡೋವಂಥದ್ದು ಒಳ್ಳೆಯದು ನಮಗೆ ಇಲ್ಲಿ ಕಾಂಪೋಸ್ಟು ಮಾಡೋಕ್ಕಾಗಲಿ ಮತ್ತು ಅದನ್ನು ಇದು ಮಾಡೋಕ್ಕಾಗಲಿ ಇವತ್ತು ಇವತ್ತಿನ ದಿನಗಳಲ್ಲಿ ನನ್ನ ಕೈಲಿ ಆಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ನಾನು ಕೊಡ್ತೀನಿ ಸದ್ಯಕ್ಕೆ ಹೇಳ್ದಲ್ಲ ಸರ್ ನಾನು ಹೆಚ್ಚು ಕೃಷಿ ತ್ಯಾಜ್ಯಗಳನ್ನು ನಾನು ಭೂಮಿಗೆ ಇದ್ದೀನಿ ಹೊರತು ಇನ್ನೂ ನಾನು ಯಾವುದೇ ರೀತಿಯ ಒಂದು ಕಾಂಪೋಸ್ಟ್ ಆಗಲಿ ತಿಪ್ಪೆ ಗೊಬ್ಬರ ಆಗಲಿ ಅಥವಾ ಜೀವಾಮೃತ ಆಗಲಿ ಯಾವುದೇ ಡಿಕಂಪೋಸರ್ಸ್ಗಳಾಗಲಿ ನಾನು ಇನ್ನೂ ಇದುವರೆಗೂ ಯೂಸ್ ಮಾಡಿಲ್ಲ ನಾನೇನಪ್ಪ ಅಂದರೆ ನನ್ನ ತತ್ವ ಏನಪ್ಪ ಸೂರ್ಯ ಎಲ್ಲರಿಗೂ ಶಕ್ತಿಯ ಮೂಲ ಸೂರ್ಯ ಸೂರ್ಯನ ಶಕ್ತಿಗಳನ್ನು ಎಲೆಗಳ ಮೂಲಕ ಬಂಧಿಸೋದು ಬಂದಿ ಆಗಿರೋಂಥ ಎಲೆಗಳನ್ನು ಭೂಮಿ ಮೇಲೆ ಹಾಕೋಂಥ ತತ್ವದ ಮೇಲೆ ನಾನು ಇವತ್ತು ಕೃಷಿನ ಕಟ್ಕೊಂಡಿದ್ದೀನಿ ಸರ್ ಯಾಕೆಂದರೆ ಕಾಂಪೋಸ್ಟ್ ಅಂತ ಅಂತಲ್ಲ ಇವತ್ತು ನನ್ನ ದುಡ್ಡು ಹಣಕಾಸಿನ ತೊಂದರೆಗಳಿರ್ಬೋದು ಆಮೇಲೆ ನಾನು ಹೇಳ್ದನಲ್ಲ ಕಾಂಪೋಸ್ಟ್ ಒಂದು ಹಾಕ್ತೀನಿ ಅಂದ್ಬಿಟ್ಟು ಯಾವುದೋ ಅರಬಿಂದ ಗೊಬ್ಬರ ತಗೊಂಬಂದು ಹಾಕೋದ್ರಿಂದ ನಿಮ್ಮ ಭೂಮಿಗೆ ಅದು ಇನ್ನೂ ಇನ್ನೂ ಹೇಳ್ದಲ್ಲ ದುಡ್ಡು ಕೊಟ್ಟು ನೆಮ್ಮದಿ ಹಾಳು ಮಾಡ್ಕೊಂಡಂಗೆ ಆ ರೀತಿ ಅರಬಿಂದ ಗೊಬ್ಬರ ತಗೊಂಬಂದು ದುಡ್ಡು ಕೊಟ್ಟು ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬದಲು ನಾವು ಸರಿಯಾದ ರೀತಿ ವೈಜ್ಞಾನಿಕವಾಗಿ ಅದನ್ನು ಗೊಬ್ಬರ ತಯಾರಿಸ್ ಮಾಡಿ ಹಾಕೊಬೇಕು ನನಗಿನ್ನೂ ಸದ್ಯಕ್ಕೆ ಅದು ಮಾಡೋಕ್ಕಾಗಿಲ್ಲ ಮಾಡಬೇಕು ನೋಡಿ ಈಗ ಬಾಳೆಗೂ ಅಷ್ಟೇ ಸರ್ ಈಗ ನಾವು ಏನಂತ ತಿಳ್ ಏನಂತ ತಿಳ್ಕೊತೀವಿ ಅಂತಂದ್ರೆ ನೋಡಿ ಈಗ ಒಂಬೈನೂರು ಗ್ರಾಮು ಯು ಒಂಬೈನೂರು ಗ್ರಾಮು ಅಥವಾ ಒಂದು ಒಂದು ಕೆ ಜಿ ತನಕ ಯೂರಿಯಾ ಹಾಕ್ಸ್ತೀವಿ ಅಂದರೆ ಫೈ ಸ್ಪ್ಲಿಟ್ ಡೋಸಸ್ ಅಂತ ಏನೇನೋ ನೂರು ಗ್ರಾಮು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮು ಮುನ್ನೂರು ಗ್ರಾಮು ಫೈ ಸ್ಪ್ಲಿಟ್ ಡೋಸಸ್ಸಲ್ಲಿ ನಾವೊಂದು ಹತ್ತತ್ರ ನಮ್ಮ ಆರ್ಟಿಕಲ್ಚರು ಬನಾನಾ ಇದ್ರದ್ದು ರೆಕಮೆಂಡೇಶನ್ ಏನು ಅಂತಂದರೆ ಒಂಬೈನೂರ ಗ್ರಾಮು ಯೂರಿಯಾ ಹಾಕಬೇಕು ಅಂತ ಇದೆ ನಾವು ಅದಕ್ಕೆ ಈಕ್ವಲೆಂಟಾಗಿ ಸರ್ ಅಂದರೆ ಫಸ್ಟೇ ಹಾಕಾಗಲೇ ಒಂದು ಇಪ್ಪತ್ತು ಕೆ ಜಿ ಒಂದು ಗುಂಡಿಲಿ ಕಾಂಪೋಸ್ಟ್ ಹಾಕ್ಬಿಟ್ಟು ಗಿಡ ನೆಟ್ಟರೆ ಸರ್ ಅಂದರೆ ನೀವು ಏನು ಕೆಮಿಕಲಲ್ಲಿ ಏನು ಸಪ್ಲಿಮೆಂಟ್ ಮಾಡ್ತೀರಿ ಅಷ್ಟು ಕೆಮಿಕಲಲ್ಲಿ ನೀವು ಸಪ್ಲಿಮೆಂಟ್ ಮಾಡೋಕ್ಕಾಗೋದು ಮೂರೇ ಸರ್ ಎನ್ ಪಿ ಕೆ ಒಂದು ಯೂರಿಯಾ ಒಂದು ಪೊಟ್ಯಾಶು ಒಂದು ಫಾಸ್ಫರಸ್ಸು ಆದರೆ ಕಾಂಪೋಸ್ಟ್ನಲ್ಲಿ ನೂರು ಐಟಮು ಎನ್ ಪಿ ಕೆ ಜೊತೆಗೆ ಕ್ಯಾಲ್ಶಿಯಮು ಮೆಗ್ನೀಷಿಯಮು ಅಂದರೆ ಪ್ರೈಮರಿ ನ್ಯೂಟ್ರಿಯೆಂಟು ಸೆಕೆಂಡ್ರಿ ನ್ಯೂಟ್ರಿಯೆಂಟು ಮೈಕ್ರೋ ನ್ಯೂಟ್ರಿಯೆಂಟು ಎಲ್ಲನೂ ನೀವು ನೂರು ಐಟಮ್ನು ಸಪ್ಲಿಮೆಂಟ್ ಮಾಡ್ಬೋದು ಸರ್ ಅಂದರೆ ಅದಕ್ಕೆ ಪೂರೈಕೆ ಮಾಡ್ಬೋದು ಇದರಲ್ಲಿ ರೋಗ ನಿರ್ವಹಣೆ ಏನಾದರೂ ಮಾಡ್ತಾ ಇದ್ದೀರಾ ರೋಗ ನಿರ್ವಹಣೆ ಯಾವುದು ಇಲ್ಲ ಸರ್ ನೋಡಿ ಸರ್ ಇದು ನಂಜನ್ಗೂಡು ರಸಬಾಳೆ ಸಾಮಾನ್ಯವಾಗಿ ಏನೇನೋ ರೋಗಗಳು ನೀವೇ ನೋಡ್ತಾ ಇದ್ರಲ್ಲ ಈಗ ನೀವೇ ನೋಡ್ತಾ ಇದಿರಲ್ಲ ಈಗ ನಂಜನಗೂಡ್ರ ರಸಬಾಳೆ ನಮ್ಮಲ್ಲಿ ಇಷ್ಟೆಲ್ಲ ಇದೆ ಅಲ್ವಾ ಏನಾರು ರೋಗಗಳು ಯಾವುದೋ ಥರ ಕಂಡು ಬಂದಿಲ್ಲ ನೋಡಿ ಸರ್ ನೀವು ಎಷ್ಟು ಬಯೋಡೈವರ್ಸಿಟಿಗಳನ್ನು ನೀವು ಡೆವಲಪ್ ಮಾಡ್ತೀರಿ ಇದಕ್ಕೆ ಒಂದು ಹೇಳ್ತೀನಿ ಕೇಳಿ ಸರ್ ಸೈಡ್ ಅಂತ ಹೇಳ್ತೀವಲ್ಲ ಸರ್ ನಾವು ಎಷ್ಟು ಸೈಡ್ಗಳು ಇಟ್ಕೊಂಡಿದ್ದೀವಿ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಅಲೋ ಸರ್ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಅರ್ಬಿಸೈಡ್ ವಿ ಡಿ ಸೈಡ್ ಫಂಗೀ ಸೈಡ್ ಇನ್ನೇನೇನೋ ಸೈಡ್ಗಳಿದೆ ಅಲೋ ಸರ್ ಅಂದರೆ ನಾವು ಅದೇಂಥದ್ದು ಪ್ರೈಡ್ ಆಫ್ ಇಂಡಿಯಾ ಅಂತಲೂ ಹೇಳ್ತಿದ್ವಿ ಏನೋ ವಿ ಡಿ ಸೈಡ್ ರೌಂಡ್ ಆಫ್ ಪ್ರೈಡ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ ನಮಗೆ ನಾಚಿಕೆ ಆಗಬೇಕು ಅದನ್ನು ನಾವು ನಾಶ ಮಾಡೋಂಥದ್ದು ಸೈಡ್ ಅಂತ ಇದೆಯಲ್ಲ ಸರ್ ಸಿ ಐ ಡಿ ಇ ಸೈಡ್ ಅನ್ನೋದು ಅದು ಲ್ಯಾಟಿನ್ ವರ್ಡ್ ಅದು ಲ್ಯಾಟಿನ್ ವರ್ಡ್ ಅದು ಸೈಡ್ ಅಂತಂತಂದರೆ ಆ್ಯಕ್ಟ್ ಆಫ್ ಕಿಲ್ಲಿಂಗ್ ವೈಲೆಂಟ್ ಅಂತಲಿಂಗಂತಂದರೆ ಕೊಲ್ಲುವ ಪ್ರಕ್ರಿಯೆ ನೀವು ನೋಡಿ ಸಾರ್ ಅದು ಕೆಮಿಕಲ್ ಕೆಮಿಕಲಲ್ಲಿ ನೀವು ಪೆಸ್ಟಿಸೈಡೋ ಇನ್ಸೆಕ್ಟಿಸೈಡೋ ಅರ್ಬಿಸೈಡೋ ಏನೋ ಹೊಡೆದ್ರು ಅದು ಆ್ಯಕ್ಟ್ ಆಫ್ ಕಿಲ್ಲಿಂಗೇ ನೀವು ಬೆಳ್ಳುಳ್ಳಿ ಕಷಾಯ ಎಂಥದ್ದು ಈರುಳ್ಳಿ ಕಷಾಯನೋ ಅದೆಂಥ ಕಷಾಯ ಹೊಡೆದ್ರು ಅದನ್ನು ನೀವು ಕೊಲ್ಲಂಥದ್ದೇ ಅಲೋ ಸರ್ ಅಂದರೆ ನೀವು ಬಯೋಡೈವರ್ಸಿಟಿಗಳನ್ನ ಡೆವಲಪ್ ಮಾಡ್ತು ಅಂತಂದರೆ ಸರ್ ಏನಿಲ್ಲ ಸರ್ ಈಗ ಸೊಳ್ಳೆ ತಿಂದು ಕಪ್ಪೆ ಕಪೆ ತಿಂದು ಹಾವು ಹಾವು ತಿಂದು ಅದ್ದು ಎಕೋಸಿಸ್ಟಮ್ನಲ್ಲೇ ಹೇಳ್ದಲ್ಲ ಸರ್ ಒಂದು ಬ್ಯಾಲೆನ್ಸ್ ಇದೆ ಎಕೋಸಿಸ್ಟಮ್ನಲ್ಲಿ ಬ್ಯಾಲೆನ್ಸ್ ಇದೆ ಸರ್ ನಾವು ಯಾವ ಸೈಡ್ ಇಟ್ಕೊಂಡು ಬೆಳಗ್ಗೆ ಎದ್ರೆ ಬೆನ್ನು ಕಟ್ಕೊಂಡು ಹೋಗಬೇಕಾಗಿಲ್ಲ ನಾವು ಕ್ರಿಯೇಟ್ ಮಾಡಬೇಕಾಗಿರೋಂಥದ್ದು ಒಂದು ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡಬೇಕು ನೋಡಿ ಸರ್ ಬುದ್ಧ ಅವತ್ತೇ ಹೇಳಿದ್ದಾನೆ ಬುದ್ಧ ಏನು ಹೇಳಿದಾನೆ ಭೂಮಿ ಮೇಲೆ ಆಕಾಶದ ನಡುವೆ ಒಂದು ಸಮಸ್ಯೆಗೆ ಅಥವಾ ಒಂದು ಕಾಯಿಲೆಗೆ ಒಂದು ಮದ್ದಿಲ್ಲ ಒಂದು ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಇಲ್ಲ ಸರ್ ಅದು ಸಮಗ್ರವಾಗಿ ಆ ಸಮಸ್ಯೆಗೆ ಈಗ ಅವ್ನು ಸಾಲ ಮಾಡ್ಕೊಂಡಿದ್ದಾನೇಪ್ಪಾ ಅಂತಂದರೆ ಅವ್ನು ದುಡ್ಡು ಕೊಟ್ಬಿಟ್ಟ ತಕ್ಷಣ ಸಾಲ ತಿರಬಿಡೋಲ್ಲ ಅಲ್ಲ ಸರ್ ಅವನು ಯಾಕೆ ಸಾಲ ಮಾಡ್ತಾ ಇದ್ದಾನೆ ಅಂದರೆ ಅವನು ಹೋಗಿ ಕುಡಿತಾ ಇದ್ದಾನೆ ಇಸ್ಪೀಟ್ ಇದ್ದಾನೆ ಅಥವಾ ಮಿಸ್ ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ಮಿಸ್ ಮ್ಯಾನೇಜ್ಮೆಂಟು ಯಾವುದಕ್ಕೋ ಇದು ಮಾಡ್ತಾಯಿದ್ದಾನೆ ಅಷ್ಟನ್ನು ಸಮಗ್ರ ಕಂಟ್ರೋಲ್ ಮಾಡಿದಾಗ ಅವನು ಸಾಲುಗಾರನಿಂದ ಮುಕ್ತಿ ಮಾಡ್ಬೋದು ಈಗ ಯಾವುದೋ ಕಾಯಿಲೆ ಬರ್ತಾಯಿದೆ ಕಾಯಿಲೆ ಬಂದ್ಬಿಟ್ಟ ತಕ್ಷಣ ಈಗ ನನಗೆ ಗ್ಯಾಸ್ಟ್ರಿಕ್ ಯಾಕಾಗುತ್ತದೆ ಅಂದ ತಕ್ಷಣ ಅದು ಯಾವುದೋ ಎಂಥದ್ದು ಏನು ಗ್ಯಾಸ್ಟ್ರಿಕ್ ಮಾತ್ರ ತಗೊಂಡ ತಕ್ಷಣ ಹೋಗ್ಬಿಡಲ್ಲ ನನ್ನ ಜೀವನ ಕ್ರಮ ನನ್ನ ಆಹಾರ ಕ್ರಮ ಎಲ್ಲನೂ ಸರಿ ಮಾಡ್ಕೊಬೇಕು ಅಲೋ ಸರ್ ಒಂದು ಟ್ಯಾಬ್ಲೆಟ್ನಲ್ಲಿ ನಿಮ್ಮ ಇಡೀ ಕಾಯಿಲೆಗಳು ಆಸೆ ಆಗ್ಬಿಡಲ್ಲ ಯಾವುದೋ ಒಂದು ಸಮಸ್ಯೆಗೆ ಯಾವುದೋ ಒಂದು ಕೊಟ್ಟ ತಕ್ಷಣ ಆಗೋಲ್ಲ ಅದೇ ಸರ್ ಬುದ್ಧ ಅದೇ ಒಂದು ಸಮಸ್ಯೆಗೆ ಅಥವಾ ಒಂದು ಕಾಯಿಲೆಗೆ ನಿರ್ದಿಷ್ಟವಾದ ಔಷಧಿ ಇಲ್ಲ ಅದನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕೇ ಅಂತ ಹೊರತು ಅದೇ ಥರ ಸರ್ ಇದುವೇ ನಮ್ಮ ಕೃಷಿ ಜಮೀನುಗಳಲ್ಲಿ ಸರ್ ಎಷ್ಟು ಜೀವ ವೈವಿಧ್ಯತೆಗಳನ್ನು ನಾವು ಕಾಪಾಡ್ತೀವಿ ಅಷ್ಟು ನಿಮ್ಮ ಕಾಯಿಲೆಗಳು ಇದರಿಂದ ಏನೂ ಬರಲ್ಲ ಸರ್